ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು ಕೆಎಫ್ಐ ಟಾಕ್ಸ್. ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನೊಂದು ವಿಷಯ ಪೋಸ್ಟ್ ಮಾಡಿದ್ದೆ ನನ್ನ ಕಮ್ಯುನಿಟಿ ಪೇಜಲ್ಲಿ, ಕೆ ಜಿ ಎಫ್ ಚಾಪ್ಟರ್ 2 ರಿಲೀಸ್ ಆಗ್ತಾ ಇದೆ, ಇನ್ನೇನು ಸ್ವಲ್ಪ ದಿನ ಇದೆ, ಪ್ರಮೋಷನಲ್ ಐಡಿಯಾಸ್ ಒಂದಷ್ಟಿದೆ ನನ್ನ ತಲೆಯಲ್ಲಿ, ಒಂದೊಂದಾಗಿ ನಿಮ್ಮ ಮುಂದೆ ವಿಡಿಯೋ ಮುಖಾಂತರ ತಿಳಿಸ್ತೀನಿ ಅಂತ ಹೇಳಿದ್ದೆ. ಸೊ ಇವತ್ತು ಒನ್ ಆಫ್ ದಿ ಐಡಿಯಾಸ್ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇನ್ನೇನು ಸ್ವಲ್ಪ ದಿನ ಬಾಕಿ ಇದೆ, ಟ್ರೈಲರ್ ರಿಲೀಸ್ ಡೇಟ್ ಅನೌನ್ಸ್ ಆಗಿದೆ, ಆ್ಯಂಡ್ ಆದಷ್ಟು ಬೇಗ ಎಲ್ಲ ಆ್ಯಕ್ಟಿವಿಟೀಸ್ ಸ್ಟಾರ್ಟ್ ಆಗುತ್ತೆ ನನ್ನ ಪ್ರಕಾರ. ಸೊ ಏನಪ್ಪ ನನ್ನ ಒಂದು ಪ್ಲ್ಯಾನ್ ಅಂತ ಹೇಳಿದ್ರೆ, ಸೊ ಸಿಂಪಲ್ ಬಟ್ ಎಲ್ಲೊಂದು ಕಡೆ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ನನಗನ್ನಿಸ್ತು. ಆ್ಯಂಡ್ ಗ್ಲೋಬಲಿ ಅಪ್ಲೈ ಮಾಡ್ಬೋದು ಇದು. ಕೆ ಜಿ ಎಫ್ ಚಾಪ್ಟರ್ 2 ಬರೀ ಒಂದು ಇಂಡಿಯಾದ ಸಿನಿಮಾ ಅಲ್ಲ, ಬರೀ ಒಂದು ಕರ್ನಾಟಕದ ಸಿನಿಮಾ ಅಲ್ಲ, ಇದು ಪ್ರಪಂಚದಾದ್ಯಂತ ಹೆಸರು ಮಾಡಬೇಕಂದ್ರೆ ಈ ಒಂದು ಒಂದು ಪ್ಲ್ಯಾನ್ನ ಅಪ್ಲೈ ಮಾಡ್ಬೋದು ಎಲ್ಲ ಕಡೆ. ಅದರಿಂದ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸೊ ಯೂಶ್ವಲಿ ನೀವು ಮಾಲ್ಸ್ ತೊಗೊಳ್ಳಿ, ದೊಡ್ಡ ದೊಡ್ಡ ಮಾಲ್ಸ್ ತೊಗೊಳ್ಳಿ, ಸಪ್ರೇಟ್ ಥಿಯೇಟರ್ ಸೆಕ್ಷನ್ ಇರುತ್ತೆ, ಲಾಸ್ಟ್ ಫ್ಲೋರಲ್ಲಿ ಥಿಯೇಟರ್ಸ್ ಇರುತ್ತೆ. ಸೊ ಏನೇ ಸಿನಿಮಾಗಳದ್ದು ಪ್ರಮೋಷನ್ಸ್ ಇದ್ರೂ, ಪೋಸ್ಟರ್ಸ್ ಇರಲಿ, ಕಟೌಟ್ಸ್ ಇರಲಿ, ಅದೆಲ್ಲ ಆ ಥಿಯೇಟರ್ಸ್ ಸೆಕ್ಷನಲ್ಲಿ ಇಟ್ಟಿರ್ತಾರೆ. ಸೊ ವಿತ್ ಲೈಟ್ಸ್ ಇರ್ಬೋದು, ವಿತೌಟ್ ಲೈಟ್ಸ್ ಇರ್ಬೋದು, ಅಥವಾ ಟಿ ವಿನಲ್ಲಿ ಟ್ರೈಲರ್ಸ್ ಪ್ಲೇ ಆಗ್ತಿರುತ್ತೆ, ಅಥವಾ ಕಟೌಟ್ಸ್ ಇಟ್ಟಿರ್ತಾರೆ ಥಿಯೇಟರ್ ಸೆಕ್ಷನಲ್ಲಿ. ಬಟ್ ನಾನೇನು ಅಂದ್ಕೊಂಡೆ ಅಂದರೆ, ಲೆಟ್ ಅಸ್ ನಾಟ್ ರೆಸ್ಟ್ರಿಕ್ಟ್ ಸಿನಿಮಾ ಟು ಓನ್ಲಿ ದಟ್ ಸೆಕ್ಷನ್. ಯಾಕೆಂದರೆ ನಮಗೆ ಆಡಿಯನ್ಸ್ ಬರೀ ಥಿಯೇಟ್ರಿಗೆ ಬಂದಿರ್ತಾರಲ್ಲ ಅವ್ರು ಮಾತ್ರ ಆಡಿಯನ್ಸ್ ಅಲ್ಲ, ನಮಗೆ ಎಲ್ಲರೂ ಆಡಿಯನ್ಸ್. ಪ್ರಪಂಚದಲ್ಲಿ ಯಾರ್ಯಾರು ಇದ್ದಾರೋ ಅವರೆಲ್ಲ ಆಡಿಯನ್ಸ್ ಅಂತಲೇ ಕರಿಬೇಕಾಗತ್ತೆ ಒಂದು ಪ್ರಾಡಕ್ಟ್ ನಾವು ರೆಡಿ ಮಾಡ್ಕೊಂಡಿದ್ದೀವಿ ಅಂದರೆ. ಸೊ ನನ್ನ ಪ್ಲ್ಯಾನ್ ಏನಪ್ಪ ಅಂದರೆ, ಮೇನ್ ಮಾಲ್ ಎಂಟ್ರೆನ್ಸ್ನಲ್ಲೇ ಯಾತಕ್ಕೆ ಸಿನಿಮಾದ ಪ್ರಮೋಷನ್ ಮಾಡಬಾರ್ದು, ಹೇಗೆ ಮಾಡ್ಬೋದು ಅಂತ ನಾನು ಕೇಳಿದ್ರೆ, ಸೊ ಕೆ ಜಿ ಎಫ್ ಅಂದರೆ ಕೆ ಜಿ ಎಫ್ ನರಾಚಿ ಅನ್ನೋವಂಥ ಒಂದು ಜಾಗದಲ್ಲಿ ನಡೆಯುವಂಥ ಒಂದು ಸಿನಿಮಾ. ಸೊ ನೀವು ನರಾಚಿ ಎಂಟ್ರೆನ್ಸ್ ನಿಮಗೆ ಗೊತ್ತಿರ್ಬೋದು, ಚಾಪ್ಟರ್ 1 ನೋಡಿದರೆ ಎಷ್ಟು ಭಯಾನಕವಾಗಿತ್ತು, ಒಂದು ಬೇರೆ ಪ್ರಪಂಚ, ಡೋರ್ ಓಪನ್ ಆಗಿದ ತಕ್ಷಣ ಏನೋ ಒಂದು ಬೇರೆ ಪ್ರಪಂಚಕ್ಕೆ ಹೋಗ್ತಾ ಇದ್ದೀವೇನೋ ಅನ್ನೋ ಒಂದು ಒಂದು ಫೀಲಿಂಗ್ ಕೊಡ್ತಾ ಇತ್ತು. ಸೊ ಅದೇ ಥರ ಎಂಟ್ರೆನ್ಸ್ನ ಯಾತಕ್ಕೆ ನಾವು ಮಾಲ್ಸಲ್ಲಿ, ಮಾಲ್ಸ್ನ ಮೇನ್ ಎಂಟ್ರೆನ್ಸ್ನಲ್ಲಿ ಆ ಒಂದು ಡಿಸೈನ್ನ ಮಾಡಿ ಇಡಬಾರ್ದು. ಸೊ ಮಾಲ್ ಎಂಟ್ರೆನ್ಸ್ ಇರುತ್ತೆ, ಅದರಲ್ಲಿ ಈ ನರಾಚಿ ಮೇನ್ ಎಂಟ್ರೆನ್ಸ್ ಇದೆಯಲ್ಲ, ಅದೇ ಥರ ಒಂದು ಮಾಡೆಲ್ನ ಬಿಲ್ಡ್ ಮಾಡಿ ಸೇಮ್ ಯಾರ್ಯಾರು ಕಸ್ಟಮರ್ಸ್ ಮಾಲ್ ಒಳಗೆ ಎಂಟರ್ ಆಗ್ತಾ ಇದಾರೋ ಅವ್ರಿಗೆಲ್ಲ ಒಂದು ಫೀಲ್ ಬರಬೇಕು, ನಾವು ನರಾಚಿ ಒಳಗೆ ಎಂಟರ್ ಆಗ್ತಿದ್ದೀವಿ ಅನ್ನೋ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಬೇಕು. ಅಷ್ಟರ ಮಟ್ಟಿಗೆ ಆ ಥರ ಒಂದು ಮಿನಿ ಸೆಟ್ ಥರ ಮಾಡಿ ಲೆಫ್ಟಲ್ಲಿ ಯಶ್ ಅವರ ಒಂದು ಕಟೌಟ್, ರೈಟ್ ಸೈಡ್ ಒಂದು ಅದಿರಾ ಅವರ ಕಟೌಟ್ ಇಟ್ಟು ಏನಾದರೂ ಒಂದು ಅಟ್ರಾಕ್ಟಿವ್ ಕ್ಯಾಪ್ಷನ್ ಕೊಟ್ಟರೆ, ಸೊ ಯಾವ ಸ್ಟೇಟಲ್ಲಿ ಈ ಒಂದು ಮಾಡೆಲ್ಸ್ ಬಿಲ್ಡ್ ಮಾಡ್ತೀವೋ ಅದರ ಭಾಷೆ ಯೂಸ್ ಮಾಡಿಕೊಂಡು ಒಂದಷ್ಟು ವರ್ಡಿಂಗ್ಸ್ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಯಾಕೆಂದರೆ ಇದು ಬರೀ ಮಾಲ್ ವಿಸಿಟರ್ಸ್ಗೆ ಮಾತ್ರ ಅಟ್ರಾಕ್ಟ್ ಆಗುವಂಥ ವಿಷಯ ಅಲ್ಲ. ಸೊ ಮಾಲ್ ಆಚೆಯಿಂದ ಯಾರ್ಯಾರು, ಫಾರ್ ಎಕ್ಸಾಂಪಲ್ ಪ್ರತಿಯೊಂದು ಮಾಲ್ ಮುಂದೆನೂ ಒಂದು ಮೇನ್ ರೋಡ್ ಇದ್ದೇ ಇರುತ್ತೆ. ಸೊ ಲಕ್ಷಾಂತರ ಜನ ಆ ರೋಡ್ ಮುಖಾಂತರ ಪಾಸ್ ಆಗ್ತಿರ್ತಾರೆ, ಇದು ಕೂಡ ಇದು ಕಾಣಿಸುತ್ತೆ. ಸೊ ಮಾಲ್ ಒಳಗಡೆ ಹೋಗೋವರೆಗೂ ಒಂಥರ ಒಂದು ಅಟ್ರಾಕ್ಷನ್ನು, ಮಾಲ್ನಿಂದ ಆಚೆ ರೋಡಲ್ಲಿ ಪ್ರಯಾಣ ಮಾಡ್ತಿರೋರ್ಗಂತೂ ಅವ್ರಿಗೂ ಒಂದು ಅಟ್ರಾಕ್ಷನ್. ಸೊ ಓವರಾಲ್ ರೀಚ್ ತುಂಬ ಚೆನ್ನಾಗಿರುತ್ತೆ, ಮಾಸ್ ಆಗಿ ಈ ಅಡ್ವರ್ಟೈಸ್ಮೆಂಟ್ ವರ್ಕೌಟ್ ಆಗುತ್ತೆ ಅಂತ ನನಗೆ ಅನಿಸ್ತದೆ. ಸೊ ಇಟ್ ವಿಲ್ ಹಿಟ್ ಲಾಟ್ ಆಫ್ ಪೀಪಲ್ ಅಟ್ ವನ್ಸ್. ಸೊ ಇವೇನ್ ಇಂಡಿವಿಜುವಲಿ ಯಾರಾದ್ರೂ ಹೋಗಿ ಪ್ರಮೋಟ್ ಮಾಡಬೇಕಾಗಿಲ್ಲ, ಎಲ್ಲರೂ ಒಂದು ಗ್ರೂಪಾಗಿ ಒಂದೇ ಸಲ ಅದ್ರ ಮೇಲೆ ಅಟೆನ್ಷನ್ ಬರೋವಂಥ ಒಂದು ವಿಷಯ ಇದಾಗಿರುತ್ತೆ ಅಂತ ಅನ್ಕೊತಾ ಇದ್ದೀನಿ. ಸೊ ನನ್ನ ಪ್ರಕಾರ ಒಂದು ವರ್ಕ್ ಆಗ್ಬೋದು ಇದು. ಇದು ಬರೀ ಬೆಂಗಳೂರು ಅಥವಾ ಕರ್ನಾಟಕಕ್ಕೆ ಸೀಮಿತ ಅಲ್ಲ, ಪ್ರಪಂಚದಲ್ಲಿ ಎಲ್ಲಿ ಬೇಕಾದರೂ ಇದು ಪ್ಲ್ಯಾನ್ ಮಾಡ್ಕೊಳ್ಬೋದು, ಯಾವುದೇ ಮಾಲ್ ಆಗಿರಲಿ ಪ್ಲ್ಯಾನ್ ಮಾಡ್ಕೊಳ್ಬೋದು. ಸೊ ಮಾಲ್ ಎಂಟರ್ ಆಗಕ್ಕೆ ಮುಂಚೆ ಒಂದ್ಸಲ ನೋಡ್ತಾರೆ, ಅಕ್ಕಪಕ್ಕ ನೋಡ್ತಾರೆ, ಏನಿದು ಈ ಕಡೆ ಅವರಿದ್ದಾರೆ ಈ ಕಡೆ ಇವರಿದ್ದಾರೆ ಅಂತ ಒಂದು ಐಡಿಯಾ ಬರುತ್ತೆ. ಓಕೆ, ಕೆ ಜಿ ಎಫ್ ಅನ್ನೋ ಒಂದು ಬ್ರ್ಯಾಂಡ್ ರೆಕಗ್ನೈಸ್ ಆಗುತ್ತೆ ಒಂದು ಆಡಿಯನ್ಸ್ ಮೈಂಡ್ಗೆ ಅಥವಾ ಒಂದು ಕಸ್ಟಮರ್ ಮೈಂಡ್ಗೆ, ಆ ಒಂದು ಮೂಮೆಂಟ್ ಮಾಲ್ ಒಳಗೆ ಯಾವಾಗ ಎಂಟರ್ ಆಗ್ತಾರೋ ಅವಾಗ. ಸೊ ಇದು ನನ್ನ ಪ್ಲ್ಯಾನ್, ಒನ್ ಆಫ್ ದಿ ಪ್ಲ್ಯಾನ್ಸ್. ಇನ್ನು ಸಾಕಷ್ಟು ಬರುತ್ತೆ, ಅದನ್ನು ಹೇಳ್ತೀನಿ ಒಂದಾದ ಮೇಲೆ ಒಂದು. ಸೊ ಇದ್ರ ಬಗ್ಗೆ ಏನನ್ನಿಸ್ತು ನಿಮಗೆ, ವರ್ಕ್ ಆಗತ್ತಾ ವರ್ಕ್ ಆಗಲ್ವಾ, ಇನ್ನೂ ಇಂಪ್ರೂವ್ ಮಾಡ್ಬೋದು ಅಂದರೆ ಏನು ಮಾಡ್ಬೋದು, ಅಥವಾ ವರ್ಕೇ ಆಗಲ್ಲ ಅಂತ ಅನಿಸ್ತೆ, ಕಮೆಂಟ್ ಮಾಡಿ ನೋಡೋಣ. ಕೀಪ್ ವಾಚಿಂಗ್ ಕೆಎಫ್ಐ ಟಾಕ್ಸ್. ಬೈ ಬೈ.